ಒಬ್ಬ ಯುವಕ ಬಹಳ ವರ್ಷಗಳಿಂದ ಒಂದು ಆಶ್ರಮದಲ್ಲಿ ಇರುವಂತಹ ಒಬ್ಬ ಪ್ರಖ್ಯಾತ ಗುರುಗಳಿಗೆ ಶಿಷ್ಯನಾಗಿದ್ದ. ಆ ಶಿಷ್ಯನಿಗೆ ಒಂದೇ ಒಂದು ಚಿಂತೆ ಕಾಡುತ್ತಿತ್ತು. ಅದೇನೆಂದರೆ, ನಾನು ಈ ಗುರುಗಳ ಹತ್ತಿರ ಎಷ್ಟೋ ವರ್ಷಗಳಿಂದ ಶಿಷ್ಯನಾಗಿದ್ದೇನೆ, ಆದರೂ ನನಗೆ ಇದುವರೆಗೂ ಯಾವ ವಿದ್ಯೆಯನ್ನು ಕಲಿಸಿಕೊಡಲಿಲ್ಲ, ಯಾವ ಕೆಲಸವನ್ನು ಕೊಟ್ಟಿಲ್ಲ, ಏನೂ ಹೇಳಲೂ ಇಲ್ಲ. ಇದೇ ವಿಚಾರವಾಗಿ ಶಿಷ್ಯ ಬಹಳ ಚಿಂತಿತನಾಗಿದ್ದ. ಗುರುಗಳು ಏನಾದರೂ ಹೇಳಲಿ, ಯಾವುದಾದರೂ ಕೆಲಸ ಕೊಡಲಿ ಅಂದುಕೊಂಡು ಕಾಯುತ್ತಿದ್ದ. ಆದರೆ ಸಮಯ ಕಳೆಯುತ್ತಿತ್ತು. ಗುರುಗಳು ತಮ್ಮದೇ ಆದ ಕೆಲಸದಲ್ಲಿ ಮಗ್ನರಾಗಿರುತ್ತಿದ್ದರು. ಶಿಷ್ಯನ ಸಹನೆ ಕೂಡ ಮುಗಿಯಿತು. ಒಂದು ದಿನ ಗುರುಗಳ ಬಳಿಗೆ ಬಂದು ಅದರ ವಿಚಾರವಾಗಿ ಹೇಳಿಯೇ ಬಿಡುತ್ತಾನೆ, ಗುರುಗಳೇ, ನೀವು ನನಗೆ ಏನಾದರೊಂದು ಕೆಲಸ ಕೊಡಿ, ಏನಾದರೂ ಹೇಳಿ, ಯಾವುದಾದರೂ ಒಂದು ವಿದ್ಯೆಯನ್ನು ಕಲಿಸಿಕೊಡಿ, ದಯವಿಟ್ಟು ನಾನು ಏನು ಮಾಡಬೇಕು ಅಂತಾದರೂ ಹೇಳಿ ಅಂದ. ಅದಕ್ಕೆ ಗುರುಗಳು ಮುಗುಳ್ನಕ್ಕು, ಶಿಷ್ಯ, ನಾನು ಏನು ಮಾಡುತ್ತೇನೋ ಅದನ್ನೇ ಮಾಡು, ನಾನು ಏನು ಮಾಡುವುದಿಲ್ಲವೋ ಅದನ್ನು ಮಾಡಬೇಡ ಅಂದರು. ಆಗ ಶಿಷ್ಯ, ಕ್ಷಮಿಸಿ ಗುರುಗಳೇ, ನನಗೆ ನಿಮ್ಮ ಮಾತು ಏನೂ ಅರ್ಥವಾಗುತ್ತಿಲ್ಲ. ಇಷ್ಟು ದಿನಗಳಿಂದ ಈ ಆಶ್ರಮದಲ್ಲಿ ನನ್ನ ಸಮಯ ವ್ಯರ್ಥವಾಗುತ್ತಿದೆ. ನೀವು ದಯವಿಟ್ಟು ನನಗೆ ಬೇರೆ ಯಾವುದಾದರೂ ಮಾರ್ಗ ತೋರಿಸಿ, ಬೇರೆ ಗುರುಗಳ ವಿಳಾಸ ಕೊಡಿ, ನನಗೆ ನಿಮ್ಮ ಬಳಿಯಿಂದ ಯಾವುದೇ ರೀತಿಯ ವಿದ್ಯೆ ಸಿಗಲಿಲ್ಲ ಅಂದ. ಗುರುಗಳು ತನ್ನ ಶಿಷ್ಯನ ಈ ಮಾತನ್ನು ಆಲಿಸಿ ಹೇಳಿದರು, ಆಗಲಿ ಶಿಷ್ಯ, ನಿನ್ನ ಸಮಸ್ಯೆ ನನಗೆ ಅರ್ಥವಾಯಿತು. ನಾನು ನಿನಗೆ ಒಬ್ಬ ಪ್ರಭಾವಿ ವ್ಯಕ್ತಿಯ ವಿಳಾಸ ಕೊಡುತ್ತೇನೆ. ಆ ವ್ಯಕ್ತಿಯ ಬಳಿ ನೀನು ಕೇವಲ 24 ಗಂಟೆ ಅವರ ಜೊತೆ ಇದ್ದು ಅವರು ಏನು ಮಾಡುತ್ತಾರೋ ಅದನ್ನು ಗಮನಿಸು. ಯಾವ ಕೆಲಸ ಹೇಳಿದರೂ ಮಾಡು, ಏನು ಹೇಳದಿದ್ದರೂ ಸುಮ್ಮನೆ ಅವರನ್ನು ಗಮನಿಸು ಅಂದರು. ಅದಕ್ಕೆ ಶಿಷ್ಯ, ಗುರುಗಳೇ, ಆ ವ್ಯಕ್ತಿ ಯಾರು, ಎಲ್ಲಿರುತ್ತಾರೆ ಅಂತ ಕೇಳಿದ. ಗುರುಗಳು, ಇಲ್ಲಿಂದ ಸುಮಾರು 8 ಮೈಲಿ ದೂರದಲ್ಲಿ ಒಂದು ಧರ್ಮಶಾಲೆ ಇದೆ, ಅದರ ಮಾಲೀಕನೇ ಆ ಪ್ರಭಾವಿ ವ್ಯಕ್ತಿ ಅಂದರು. ಶಿಷ್ಯ, ಸರಿ ಗುರುಗಳೇ ಅಂತ ಹೇಳಿ ಅವರಿಗೆ ನಮಸ್ಕರಿಸಿ ಧರ್ಮಶಾಲೆ ಕಡೆಗೆ ಹೊರಟು ನಿಂತ. ದಾರಿ ಉದ್ದಕ್ಕೂ ಯೋಚಿಸುತ್ತಾ, ಇಷ್ಟು ದೊಡ್ಡ ಪ್ರಖ್ಯಾತ ಗುರುಗಳೇ ಇಷ್ಟು ವರ್ಷದಿಂದ ನನಗೆ ಯಾವ ವಿದ್ಯೆಯನ್ನು ಕಲಿಸಿಕೊಡಲಿಲ್ಲ, ಆ ಧರ್ಮಶಾಲಾ ಮಾಲೀಕ ಏನು ಕಲಿಸಿಕೊಟ್ಟಾರೋ ಅದು ಕೇವಲ 24 ಗಂಟೆಗಳಲ್ಲಿ, ಇರಲಿ ನೋಡಿಯೇ ಬಿಡೋಣ ಅಂದು ಮುಂದೆ ಸಾಗಿದ. ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿದ ಶಿಷ್ಯನಿಗೆ ಧರ್ಮಶಾಲೆ ಎದುರಾಯಿತು. ಶಿಷ್ಯ ಧರ್ಮಶಾಲೆಯನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಅವನಿಗೆ ಧರ್ಮಶಾಲಾ ಮಾಲೀಕ ಎದುರಾದರು. ಅವರನ್ನು ಕಂಡ ಕೂಡಲೇ ಶಿಷ್ಯ ಮಂಕಾಗಿ ಹೋದ. ಅವರ ವೇಷಭೂಷಣ ನೋಡಿ ಅವನ ತಲೆ ಕೆಟ್ಟಿತು. ಮನಸ್ಸಿನಲ್ಲಿಯೇ, ಈ ಮಹಾನುಭಾವ ನನಗೇನು ಕಲಿಸಿಕೊಟ್ಟಾನೋ ಎಂದು ಅಂದುಕೊಂಡ. ಆದರೂ ಗುರುಗಳು ಹೇಳಿದ 24 ಗಂಟೆಗಳ ಕಾಲ ಇವರ ಜೊತೆ ಕಳೆಯಲೇಬೇಕು, ಹಾಗೂ ಅವರು ಏನು ಹೇಳಿದರೂ ಅಥವಾ ಏನೂ ಹೇಳದಿದ್ದರೂ ನೀನು ಮಾತ್ರ ಏನೂ ಕೇಳಬಾರದು, ನೀನು ಅವರನ್ನು ಗಮನಿಸಬೇಕು ಅಷ್ಟೇ ಎಂದು ಗುರುಗಳು ಹೇಳಿದ ಮಾತನ್ನು ನೆನಪಿಸಿಕೊಂಡ. ಆ ಧರ್ಮಶಾಲಾ ವ್ಯಕ್ತಿಗೆ ತನ್ನ ಪರಿಚಯ ಕೊಟ್ಟ, ತಾನು ಬಂದ ಉದ್ದೇಶ ತಿಳಿಸಿದ. ಆ ವ್ಯಕ್ತಿ, ಸರಿ ಒಳಗೆ ಬಾ ಅಂತ ಕರೆದ ಅಷ್ಟೇ. ಬೇರೆ ಏನೂ ಮಾತನಾಡದೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡ. ವ್ಯಕ್ತಿಯ ಈ ನಡವಳಿಕೆ ಕಂಡು ಶಿಷ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಶಿಷ್ಯ, ಇರಲಿ,
ನನ್ನ ಕೆಲಸ ಇವರನ್ನು ಗಮನಿಸಬೇಕು ಅಷ್ಟೇ. ಇದರಿಂದ ನನಗೆ ಯಾವ ಜ್ಞಾನ ಬರುತ್ತದೋ ನೋಡೋಣ ಅಂತ ತನ್ನ ಕೆಲಸ ಪ್ರಾರಂಭ ಮಾಡಿದ. ಸ್ವಚ್ಛ ಮಾಡುವುದು, ಹಳೆಯ ಕೋಣೆಗಳನ್ನು ಮತ್ತು ಹೊಸ ಕೋಣೆಗಳನ್ನು ಒರೆಸುವುದು, ಅತಿಥಿಗಳು ಬರಲಿ ಹೋಗಲಿ ಇಲ್ಲ ಬಾರದೇ ಇರಲಿ, ಎಲ್ಲ ಕೋಣೆಗಳನ್ನು ಮುಂಜಾನೆಯಿಂದ ಸಂಜೆಯ ತನಕ ಅದೇ ಕೆಲಸ ಮಾಡುತ್ತಿದ್ದರು. ಶಿಷ್ಯ ಎಲ್ಲವನ್ನು ಗಮನಿಸುತ್ತಾ ಇದ್ದ. ನಂತರ ಸಂಜೆ ಆದಂತೆ ಪಾತ್ರೆ ಸಾಮಾನುಗಳನ್ನು ತೊಳೆಯತೊಡಗಿದರು. ಶಿಷ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಸಮಯ ಆಗುತ್ತಿದ್ದಂತೆ ಶಿಷ್ಯನಿಗೆ ಹಸಿವಾಯಿತು. ಅವನು ಅಡುಗೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದು ನೋಡಿದರೆ ಆ ವ್ಯಕ್ತಿ ಇನ್ನೂ ಪಾತ್ರೆ ತೊಳೆಯುತ್ತಲೇ ಇದ್ದರು. ಸಮಯ 11 ಗಂಟೆ ಆಯಿತು. ಆ ವ್ಯಕ್ತಿ ಪಾತ್ರೆಗಳನ್ನು ತೊಳೆಯುತ್ತಾ ಅಲ್ಲಿಯೇ ಮಲಗಿಬಿಟ್ಟರು. ಶಿಷ್ಯನೂ ಕೂಡ ತನ್ನ ಕೋಣೆಗೆ ಹೋಗಿ ಮಲಗಿಬಿಟ್ಟ. ಮರುದಿನ ಮುಂಜಾನೆ 5 ಗಂಟೆಗೆ ಶಿಷ್ಯನಿಗೆ ಎಚ್ಚರವಾಯಿತು. ಆ ವ್ಯಕ್ತಿ ಏನು ಮಾಡುತ್ತಿದ್ದಾನೋ ನೋಡಿ ಬರಬೇಕೆಂದು ಓಡಿದ. ಆದರೆ ಆ ವ್ಯಕ್ತಿ ರಾತ್ರಿ ತೊಳೆದ ಪಾತ್ರೆಗಳನ್ನೇ ಮತ್ತೆ ತೊಳೆಯುವುದನ್ನು ಕಂಡ ಆತನಿಗೆ ತಲೆ ತಿರುಗಿ ಹೋಯಿತು. ಆ ದೃಶ್ಯವನ್ನು ಕಂಡ ಶಿಷ್ಯನಿಗೆ ಸುಮ್ಮನಿರಲಾಗಲಿಲ್ಲ. ಆ ವ್ಯಕ್ತಿಯ ಬಳಿಗೆ ಹೋಗಿ ಕೇಳಿದ, ನೀವು ಮಾಡುತ್ತಿರುವುದು ಎಲ್ಲ ಸರಿ, ನನಗೆ ನಿಮ್ಮಿಂದ ಇನ್ನು ಯಾವ ಜ್ಞಾನದ ನಿರೀಕ್ಷೆ ಕೂಡ ಇಲ್ಲ, ಆದರೂ ನನ್ನದೊಂದು ಪ್ರಶ್ನೆ, ನೀವು ರಾತ್ರಿ ತೊಳೆದ ಪಾತ್ರೆಗಳನ್ನೇ ಮತ್ತೆ ಮತ್ತೆ ಯಾಕೆ ತೊಳೆಯುತ್ತಿದ್ದೀರಿ? ಆಗ ಆ ವ್ಯಕ್ತಿ ಉತ್ತರಿಸಿದ, ಮಗು, ರಾತ್ರಿ ತೊಳೆದ ಪಾತ್ರೆಗಳನ್ನು ಉಪಯೋಗಿಸದೇ ಇದ್ದರೆ ಧೂಳು ಹಿಡಿಯುತ್ತದೆ. ಯಾವುದೇ ವಸ್ತುಗಳನ್ನು ಕ್ರಮೇಣವಾಗಿ ಬಳಸುತ್ತಿದ್ದರೆ ಧೂಳು ಹಿಡಿಯುವುದಿಲ್ಲ, ಸಮಯ ಕಳೆದಂತೆ ಧೂಳು ಹಿಡಿಯುತ್ತದೆ. ಆ ಧರ್ಮಶಾಲೆ ವ್ಯಕ್ತಿಯ ಮಾತು ಶಿಷ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಅವನು ಕೋಪದಿಂದ ಆಶ್ರಮದ ಕಡೆಗೆ ಹೊರಟ. ಗುರುಗಳ ಹತ್ತಿರ ಹೋಗಿ ಸಿಟ್ಟಿನಿಂದ ಹೇಳಿದ, ಗುರುಗಳೇ, ನೀವು ನನಗೆ ಯಾರ ಬಳಿ ಕಳುಹಿಸಿದಿರಿ? ಆ ಧರ್ಮಶಾಲಾ ವ್ಯಕ್ತಿಯಿಂದ ಯಾವ ಜ್ಞಾನದ ಸಂಕೇತವೂ ಸಿಗಲಿಲ್ಲ. ಅವರು ಕೇವಲ ಹಗಲು ರಾತ್ರಿ ಧರ್ಮಶಾಲೆಯ ಕೋಣೆಗಳ ಧೂಳನ್ನು ಹೊಡೆಯುವುದು, ರಾತ್ರಿ 11 ಗಂಟೆವರೆಗೂ ಪಾತ್ರೆ ಸ್ವಚ್ಛ ಮಾಡುವುದು, ಹಗಲಾದರೆ ಮತ್ತೆ ತಿಕ್ಕಿದ ಪಾತ್ರೆಗಳನ್ನೇ ಸ್ವಚ್ಛ ಮಾಡುವ ಹುಚ್ಚ ವ್ಯಕ್ತಿ ಅಂದ. ಗುರು ಹೇಳಿದರು, ನೀನು ಕೂಡ ಅದನ್ನೇ ಮಾಡು ಮೂರ್ಖ, ಅದಕ್ಕಾಗಿಯೇ ನಾನು ನಿನ್ನ ಅಲ್ಲಿಗೆ ಕಳುಹಿಸಿದ್ದು. ರಾತ್ರಿಯೂ ತಿಕ್ಕು ತಿಕ್ಕು ತಿಕ್ಕುತ್ತಾನೇ ಮಲಗು, ಬೆಳಗಾದ್ಮೇಲೂ ತಿಕ್ಕು, ಯಾಕೆಂದರೆ ರಾತ್ರಿ ಕನಸುಗಳಿಂದಾಗಿ ಧೂಳು ತುಂಬಿಕೊಂಡಿರುತ್ತದೆ, ಸಮಯ ಕಳೆದಂತೆ ನಮ್ಮ ಮನಸ್ಸಿನಲ್ಲಿ ಧೂಳು ತುಂಬಿಕೊಳ್ಳುತ್ತದೆ. ಗೆಳೆಯರೇ, ಈ ಕಥೆಯಲ್ಲಿ ಗುರುಗಳು ತಮ್ಮ ಶಿಷ್ಯನಿಗೆ ಕಲಿಸಬೇಕೆಂದುಕೊಂಡ ಜ್ಞಾನ ಅಂದರೆ, ಸಮಯ ಕಳೆಯುತ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆ, ನಕಾರಾತ್ಮಕ ವಿಚಾರ, ಹಿಂಸೆ, ದ್ವೇಷ, ಕ್ರೋಧ, ಇನ್ನು ಅನೇಕ ವಿಚಾರಗಳು ಸೃಷ್ಟಿಯಾಗುತ್ತವೆ, ಇದರ ಧೂಳು ತುಂಬಿಕೊಳ್ಳುತ್ತದೆ. ಆದ್ದರಿಂದ ನಾವು ಪ್ರತಿದಿನ ಇದರ ಧೂಳನ್ನು ಸ್ವಚ್ಛ ಮಾಡಬೇಕು. ನಾವು ನಮ್ಮ ಬುದ್ಧಿಗೆ ಒಳ್ಳೆಯ ಪಾಸಿಟಿವ್ ವಿಚಾರ ತಿಳಿಸಬೇಕು, ಇಲ್ಲವಾದರೆ ನಮ್ಮ ಬುದ್ಧಿ ಕೆಟ್ಟದ್ದನ್ನು, ನಕಾರಾತ್ಮಕತೆಯನ್ನು ಬಹಳ ಬೇಗ ಆಕರ್ಷಿಸುತ್ತದೆ. ಗುರುಗಳು ಇಲ್ಲಿ ಕಲಿಸುವ ಪಾಠ ಏನೆಂದರೆ, ನಮಗೆ ನಮ್ಮ ಗುರಿ ತಲುಪಬೇಕೆಂದರೆ ನಾವು ಯಾರು, ನಮಗೆ ಏನು ಬೇಕು, ನಮ್ಮ ಲಕ್ಷ್ಯ ಏನೆಂಬುದು ಸದಾ ನಮ್ಮನ್ನು ನಾವು ಕೇಳಿಕೊಳ್ಳುತ್ತಿರಬೇಕು. ಯಾಕೆಂದರೆ ಸಮಯ ಕಳೆದಂತೆ ನಕಾರಾತ್ಮಕ ಧೂಳು ನಮ್ಮ ಗುರಿ, ನಮ್ಮ ಲಕ್ಷ್ಯವನ್ನು ಮಾಸಿ ಹೋಗೋ ಥರ ಮಾಡುತ್ತದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದರೆ ಒಬ್ಬ ಸಾಧಕ ಥರ, ಒಬ್ಬ ಜಯಶಾಲಿ ಥರ ನಿರಂತರ ನೀವು ಯಾರು, ನಿಮ್ಮ ಗುರಿ ಏನು ಅನ್ನೋದರ ಬಗ್ಗೆ ಯೋಚಿಸಬೇಕು. ಅದಕ್ಕಾಗಿ ಆ ಗುರುಗಳು ಶಿಷ್ಯನಿಗೆ ಹೇಳಿದರು, ನೀನು ನಿನ್ನ ಮನಸ್ಸನ್ನು ಯಾವಾಗಲೂ ಶುಚಿ ಮಾಡು, ಹಗಲು
ರಾತ್ರಿಯು ಯಾವಾಗಲೂ ಶುಚಿ ಮಾಡುತ್ತಾನೆ ಮಲಗು. ಮುಂಜಾನೆ ಎದ್ದು ಶುಚಿ ಮಾಡು, ಆಗ ನಿನಗೆ ನಿಜವಾದ ಜ್ಞಾನೋದಯ ಆಗುವುದು.